ಐಎಎಸ್ ಉಚಿತ ತರಬೇತಿಗಾಗಿ ವಿವೇಕ್ ಇನ್ಫೋಟೆಕ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆಯ ವತಿಯಿಂದ ರಾಜ್ಯಾದ್ಯಂತ ಉತ್ಸಾಹಿ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಿವೇಕ್ ಇನ್ಫೋಟೆಕ್ ಸಂಸ್ಥೆಯು ಹಲವು ಯೋಜನೆಗಳನ್ನು ರೂಪಿಸಿದ್ದು ಮುಂದುವರೆದ ಭಾಗವಾಗಿ ಈ ಬಾರಿ ರಾಜ್ಯಾದ್ಯಂತ ಏಕಕಾಲಕ್ಕೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ನೀಡಿ ನಂತರ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅರ್ಜಿಗಳನ್ನು ಫೆಬ್ರವರಿ 7ರಂದು ಆಹ್ವಾನಿಸಲಾಗಿದ್ದು ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 500ಕ್ಕೂ ಹೆಚ್ಚು ಮಂದಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಫೆಬ್ರವರಿ 25ರವರೆಗೆ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದ್ದು ಆಸಕ್ತರು ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಈ ಆನ್ಲೈನ್ ಅಪ್ಲಿಕೇಶನ್ ಏನು ಕರೆದಿದ್ದೀವಿ, ಇದರಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಬರೋದ್ರಿಂದ ರಾಜ್ಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇದರಲ್ಲಿ ಅಪ್ಲಿಕೇಶನ್ಸ್ ಅನ್ನು ಹಾಕೋತಿದ್ದಾರೆ. ಹಂಗಾಗಿ ಅವ್ರಿಗೆ ನಾವೇನ್ ಮಾಡ್ತಿದೀವಿ, ಒಂದು ಎಕ್ಸಾಮ್ ಅನ್ನ ಕಂಡೆಸ್ಟ್ ಮಾಡ್ತೀವಿ. ಎಕ್ಸಾಮ್ ಅನ್ನ ಕಂಡೆಸ್ಟ್ ಮಾಡಿ ಅದರಲ್ಲಿ ಮೆರಿಟ್ ಆಧಾರದ ಮೇಲೆ ಲಿಸ್ಟ್ ಅನ್ನ ನಿಲ್ಲಿಸಿ 200 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತೀವಿ. 200 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ 2 ಬ್ಯಾಚ್ ಆಗಿ ನಾವೇನ್ ಮಾಡ್ತೀವಿ, ಕೋಚಿಂಗ್ ಅನ್ನ KS ಕೋಚಿಂಗ್ ಅನ್ನ ಸಂಪೂರ್ಣವಾಗಿ ಅವ್ರಿಗೆ ಕೊಡೋದಂತ ಎಲ್ಲ ಒಂದು ಯೋಜನೆಯನ್ನ ಹಾಕೊಂಡಿದೀವಿ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ 1 ಬ್ಯಾಚ್ ಇರುತ್ತೆ. 2 ಗಂಟೆಯಿಂದ 6 ಗಂಟೆವರೆಗೂ 1 ಬ್ಯಾಚ್ ಇರುತ್ತೆ. ಇನ್ನು ಹೊರಗಡೆಯಿಂದ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಏನಿರ್ತಾರೋ, ದೂರದಿಂದ ಬರ್ತಕ್ಕಂಥವ್ರು, ಅವ್ರಿಗೆ PG ವ್ಯವಸ್ಥೆಗಳನ್ನು ಸಹ ನಾವು ಮಾಡಿದ್ದೀವಿ. ಹಾಗಾಗಿ ಈ KAS ನೆಕ್ಸ್ಟು ನಮ್ಮ ಒಂದು ಸಂಸ್ಥೆಯಲ್ಲಿ ಏನು ವಿದ್ಯಾರ್ಥಿಗಳು ಓದ್ತಾರೆ ಅವರಲ್ಲಿ 70% ನಾವು ರಿಸಲ್ಟನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಮಾಡ್ತಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದಾದರೆ, ಮತ್ತೊಂದು ಕಡೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸಹ ನಾವು ಇವ್ರಿಗೆ ಬೋಧನೆಯನ್ನು ಮಾಡ್ತಕ್ಕಂಥ ಒಂದಿದನ್ನು ಮಾಡ್ತಾ ಇದ್ದೀವಿ. ಹೀಗೆ ಈ ಯೋಜನೆ ಮಾಡಿದ್ರಿಂದ ನಮ್ಮ ಒಂದು ಸಂಸ್ಥೆ ಪ್ರಾರಂಭ ಆಗಿ 3 ವರ್ಷ ಆಗಿದೆ. ನಮ್ಮ ಸಂಸ್ಥೆನಲ್ಲಿ ಈಗಾಗಲೇ ಸಾಕಷ್ಟು ಜನ ಪೊಲೀಸ್ ಇಲಾಖೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಇದ್ದಾವೆ. ಅದೇ ರೀತಿಯಾಗಿ PET ಪರೀಕ್ಷೆನಲ್ಲೂ ಸಹ ತುಂಬ ಜನ ಯಶಸ್ವಿಯನ್ನು ಪಡೆದಿರ್ತಾರೆ. ಇನ್ನು ಮೊನ್ನೆ ನಡೆದಂಥ SDA ಮತ್ತು FDAಗಳಲ್ಲೂ ಸಹ ಕೊನೆಯ ಒಂದು ಫೈನಲ್ ಲಿಸ್ಟ್ ಬರಲಿ ಅಂತ ಕಾಯ್ತಿದ್ದೀವಿ. ಅದರಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳ ಆಯ್ಕೆ ಆಗಿರ್ತಕ್ಕಂಥದ್ದು ಖುಷಿಯನ್ನು ತಂದಿರತಕ್ಕಂಥದ್ದು. ಮತ್ತು ಗ್ರೂಪ್ C ಸಹ ನಮ್ಮ ವಿದ್ಯಾರ್ಥಿಗಳ ಆಯ್ಕೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈ ಬಾರಿ KAS ಸಹ ನಮ್ಮ ಸಂಸ್ಥೆಯಿಂದ ಆಯ್ಕೆ ಆಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ಇದನ್ನು ಮಾಡಿ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗಲಿ ಅಂತ 200 ಜನರನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೇನು ಮಾಡ್ತಿದ್ದೀವಿ, ನಾವು ಉಚಿತವಾಗಿ ತರಬೇತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ತರಬೇತಿಯನ್ನು ಕೊಡೋದಕ್ಕೆ ಬೇರೆ ಬೇರೆ ಕಡೆಯಿಂದ ಫ್ಯಾಕಲ್ಟೀಸು ಅತ್ಯುತ್ತಮವಾದಂಥ ಒಂದು ಶಿಕ್ಷಕ ವೃಂದವನ್ನು ಇಟ್ಕೊಂಡು ಸಂಪೂರ್ಣ ಟೀಮ್ ವರ್ಕನ್ನು ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಕೆಲಸವನ್ನು ವಿವೇಕ್ ಇನ್ಫೋಟೆಕ್ ಸಂಸ್ಥೆಯಿಂದ ಮಾಡ್ತಿದ್ದೀವಿ.